ನಮಸ್ಕಾರ ವೀಕ್ಷಕರೇ, ಮೂಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಗ್ರಾಮಕ್ಕೆ ಬಂದ ಜಿಲ್ಲಾಧಿಕಾರಿಗಳು ಇತರೆ ಅಧಿಕಾರಿಗಳನ್ನು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಿ ಕಲಾತಂಡಗಳ ಆಕರ್ಷಕ ಪ್ರದರ್ಶನದೊಂದಿಗೆ ಗ್ರಾಮಸ್ಥರು ಬರಮಾಡಿಕೊಂಡರು. ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮಕ್ಕೆ ತುಮಕೂರು ತಾಲೂಕು ಕೊಂತಿಹಳ್ಳಿಗೆ ಬಂದ ಅಧಿಕಾರಿಗಳ ತಂಡ ಗ್ರಾಮಸ್ಥರ ಆತಿಥ್ಯಕ್ಕೆ ಮಾರುಹೋದರು. ತುಮಕೂರು ತಾಲೂಕು ದೇವಲಾಪುರ ಗ್ರಾಮ ಪಂಚಾಯಿತಿಯ ಕೊಂತಿಹಳ್ಳಿಯಲ್ಲಿ ಇಂದು ಹಬ್ಬದ ಸಂಭ್ರಮ. ಸರ್ಕಾರದ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಕೊಂತಿಹಳ್ಳಿಗೆ ಬಂದ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಎಡಿಸಿ ಚನ್ನಬಸಪ್ಪ, ಎಸಿ ಅಜಯ್, ತಹಸೀಲ್ದಾರ್ ಮೋಹನ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಗ್ರಾಮಸ್ಥರು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಿದರು. ಜೊತೆಗೆ ಕಲಾತಂಡಗಳ ಪ್ರದರ್ಶನ ಏರ್ಪಡಿಸಿ ಸಂಭ್ರಮಿಸಿದರು. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ದೆಸೆಯಲ್ಲಿ ಜಿಲ್ಲಾಡಳಿತವೇ ನಿಮ್ಮ ಮತ್ತೆಯಲ್ಲಿ ಗ್ರಾಮಕ್ಕೆ ಆಗಮಿಸಿರುವುದರಿಂದ ಇಲ್ಲಿನ ಪ್ರೌಢಶಾಲೆ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಕಾರ್ಯಕ್ರಮದ ಆಶಯ ತಿಳಿಸಿದರು. ಸರಿ ಹತ್ತದ ಅಂತ ಹೇಳಿ ಬರೀ ಮುದ್ದೇರೆ ತಿಂದ್ರೆ ಆಗ್ತದ? ಇಲ್ಲ, ಯಾವುದಾದ್ರೂ ಕಾಯಿಲೆ ಬರ್ತದೆ, ಕರೆಕ್ಟಾ? ಅದಕ್ಕಾಗಿ ಎಲ್ಲ ಸೇವಿಸಬೇಕು. ಅದೇ ಉದ್ದೇಶ ಇದರದ್ದು. ಇದರದ್ದು ಉದ್ದೇಶ ಏನಂದ್ರೆ ಸ್ವಾಗತ ಈ ರೀತಿ ಇರಬೇಕು, ನಮ್ಮ ಮಕ್ಕಳಿಗೆ ಇದನ್ನು ಕಲ್ಚರ್ ಕಲಿಸ್ಬೇಕು, ಆಮೇಲೆ ನಾಡಗೀತೆ ಮಾಡ್ತೀವಿ, ಕಾರ್ಯಕ್ರಮ ಈ ರೀತಿಯಲ್ಲಿ ಇರಬೇಕಂತ ಹೇಳ್ತೀವಿ, ಎಲ್ಲ ಅಧಿಕಾರಿಗಳನ್ನು ನಿಮಗೆ ಪರಿಚಯಿಸ್ತೀವಿ, ಆಮೇಲೆ ಅಧಿಕಾರಿಗಳು ಇದ್ರ ಬಗ್ಗೆ ಪ್ರಾಸ್ತಾವಿಕವಾಗಿ ಹೇಳ್ತಾರೆ ಇದರ ಉದ್ದೇಶ ಏನು, ಆಮೇಲೆ ಏನು ಬರ್ತೀವಿ ಇದ್ರ ಮೂಲ ಉದ್ದೇಶಕ್ಕೆ ಬರ್ತೀವಿ. ಮೂಲ ಉದ್ದೇಶ ಏನು, ಈಗ ಅಧಿಕಾರಿಗಳು, ಹಿರಿಯ ಮಟ್ಟದ ಅಧಿಕಾರಿಗಳು ಗ್ರಾಮಕ್ಕೆ ಬರಬೇಕು, ಗ್ರಾಮದಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು, ಆಮೇಲೆ ಅವರ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಇಲ್ಲಿನೇ ಆದರೆ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅಂದರೆ ಕೆಲವು ಸಲ ಏನು ಮಾಡ್ತೀವಿ, ಅವತ್ತೇ ಕಾರ್ಯಕ್ರಮ ಮಾಡೋದು, ಅವತ್ತೇ ಉದ್ಘಾಟನೆ ಮಾಡೋದು, ನಿಮ್ಮ ಸಮಸ್ಯೆ ಕೇಳೋದು, ಆಮೇಲೆ ಯಾವುದು ಬಗೆಹರಿಸ್ದೆ ಹೋಗೋದು, ಆ ರೀತಿಯಲ್ಲ. ಈ ಕಾರ್ಯಕ್ರಮ ಒಂದು ವಾರಕ್ಕಿಂತ ಮುಂಚೆನೆ ನಮ್ಮ ಅಧಿಕಾರಿಗಳು ನಿಮ್ಮ ಮನೆ ಮನೆಗೆ ಬಂದು ಸರ್ವೆ ಮಾಡಿ ನಿಮ್ಮ ಏನು ಸಮಸ್ಯೆಗಳಿದ್ದಾವೆ, ಯಾವ ರೀತಿಯಲ್ಲಿ ಬಗೆಹರಿಸಬಹುದು, ನಮ್ಮ ಮಟ್ಟದ್ದು ಯಾವುದು, ಕೆಲವು ನಿಮ್ಮ ಬೇಡಿಕೆಗಳು ಸರ್ಕಾರ ಮಟ್ಟದ್ದು ಇರ್ಬೋದು. ಗರ್ಭಿಣಿಯರಿಗೆ ಮಡಿಲು ತುಂಬಿ ಆರೋಗ್ಯವಂತರಾಗಿ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಲು ಹಾರೈಸಿದರು. ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳ ಸವಲತ್ತು ವಿತರಿಸಲಾಯಿತು. ಗ್ರಾಮಸ್ಥರ ಸಮಸ್ಯೆ ಆಲಿಸಿ ಸ್ಥಳದಲ್ಲಿ ಬಗೆಹರಿಸಬಹುದಾದವುಗಳನ್ನು ಅಧಿಕಾರಿಗಳು ಬಗೆಹರಿಸಿದರು. ಈ ವೇಳೆ ಡಿಸಿ ವೈಎಸ್ ಪಾಟೀಲ್, ಎಡಿಸಿ ಚನ್ನಬಸಪ್ಪ, ಎಸಿ ಅಜಯ್, ತಹಸೀಲ್ದಾರ್ ಮೋಹನ್ ಕುಮಾರ್, ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷ ನರಸಿಂಹರಾಜು ಇತರರು ಭಾಗಿಯಾಗಿದ್ದರು. ಮಣಿರಾಜು, ಅಮುಕ್ ಟಿವಿ, ತುಮಕೂರು. ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು. ಹೊರ ರಾಷ್ಟ್ರಗಳಲ್ಲಿ ಆರೋಗ್ಯವಂತರಾಗಿ ಬಹಳ ಬಲಿಷ್ಠರಾಗಿ ನಮಗಿಂತ ಶಕ್ತಿವಂತರಾಗಿದ್ದು ಅವರಿಗೂ ನಮಗೂ ಬಹಳ ವ್ಯತ್ಯಾಸವಿದೆ. ಸರ್ಕಾರಿ ಇಲಾಖೆಗಳಲ್ಲಿ ಜನರಿಗೆ ಸಿಗುವಂತಹ ಸೌಲಭ್ಯಗಳು ಪಡೆದುಕೊಳ್ಳಬೇಕು. ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯಾಗಬೇಕು ಎಂದು ಶಾಸಕ ವಿ ಮುನಿಯಪ್ಪ ಶಿಡ್ಲಘಟ್ಟದಲ್ಲಿ ಕರೆ ನೀಡಿದರು. ತಾಲೂಕಿನ ಬೆಳ್ಳುಟ್ಟಿ ಗ್ರಾಮದಲ್ಲೇ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ವಿಶೇಷ ಅಭಿಯಾನ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದರೂ ಕಾಯಿಲೆಗಳನ್ನು ತಡೆಗಟ್ಟುವುದು ಬಹಳ ಕಷ್ಟಕರವಾಗಿದೆ. ಜೊತೆಗೆ ಪ್ರಕೃತಿಯು ಆಗಾಗ ಜನರ ಮೇಲೆ ಪ್ರಹಾರ ಮಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ವ್ಯವಸಾಯ ಮಾಡುವುದು ಸಹ ಕಷ್ಟಕರವಾಗಿದೆ. ಇದರಿಂದ ರೈತರು ಸುಧಾರಣೆಯಾಗುವುದು ಕಷ್ಟವಿದೆ. ಹಾಗಾಗಿ ನಾವೆಲ್ಲರೂ ಜಾಗೃತರಾಗಬೇಕು ಎಂದರು. ಇಟ್ಟಿದ್ದಾರೆ, ಇವತ್ತು ಕೆಲಸ ಪ್ರಾರಂಭ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಇವತ್ತು ಎಷ್ಟೇ ಪ್ರಯತ್ನ ಪಟ್ಟರು ಒಂದ್ ಕಡೆ ಡಾಕ್ಟರ್ಸ್ ರಾತ್ರಿ ಅಗಲು ಕೆಲಸ ಮಾಡಿದ್ರು ಕಾಯಿಲೆಗಳನ್ನ ತಡೆಗಟ್ಟೋದು ಬಹಳ ಕಷ್ಟ ಆಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಇಳಿಸಿದಾಗ ಪ್ರಕೃತಿ ಆಗಿಂದಾಗೆ ನಮ್ಮ ಮೇಲೆ, ನಮ್ಮ ಜನರ ಮೇಲೆ ಪ್ರಹಾರ ಮಾಡ್ತಾ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ವ್ಯವಸಾಯ ಮಾಡ್ತಕ್ಕಂಥದ್ದು ಕಷ್ಟ ಇದೆ. ಈ ಕಡೆ ನಮ್ಮ ಬೇರೆ ಬೇರೆ ಆಗುವುಗಳನ್ನು ಸುಧಾರಣೆ ಮಾಡಿಕೊಳ್ತಕ್ಕಂಥದ್ದು ಕಷ್ಟ ಇದೆ. ಅದಕ್ಕೆ ಎಲ್ಲ ಪರಿಹಾರ ಏನಪ್ಪ ಅಂದರೆ ಜಾಗೃತರಾಗಿರಬೇಕು. ಆ ಜಾಗೃತರಾಗಿ ಯಾರ್ಯಾರಿಗೆ ಯಾವ್ಯಾವ ಥರದಂಥ ಕಾಯಿಲೆ ಬರ್ತದೆ, ಯಾರ್ಯಾರಿಗೆ ಯಾರ್ಯಾರಿಗೆ ಏನೇನು ತೊಂದರೆ ಬರ್ತದೆ,
ಆ ತೊಂದರೆ ಏನು ಅನುಕೂಲ ಬೇಕಾದಂತ ಅವರಿಗೆ ಅನುಕೂಲಗಳನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮ ಈ ಸಾರ್ವಜನಿಕ ಸಭೆಗಳಲ್ಲಿ ಸಹ ಸಿಗದಂತ ರೀತಿ ಕಡಿಮೆ ಬೆಲೆಗೆ. ಹೀಗಾಗಿ ಬೆಳಿಗ್ಗೆ ತಾನೇ ಒಬ್ಬ ನಮ್ಮ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಸ್ಟಾಲ್ ಹಾಕಿ ಇಲಾಖೆಗಳಿಂದ ಸಿಗುವಂತಹ ಸೌಲಭ್ಯಗಳ ಕುರಿತು ಜನರಿಗೆ ಮಾಹಿತಿ ನೀಡಿದರು. ಒಣಕಸ ಹಾಗೂ ಹಸಿಕಸವನ್ನು ಪ್ರತ್ಯೇಕವಾಗಿ ಹಾಕಿಕೊಳ್ಳುವುದಕ್ಕೆ ಗ್ರಾಮಸ್ಥರಿಗೆ ಡಸ್ಟ್ಬಿನ್ಗಳು ವಿತರಿಸಲಾಯಿತು. ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಆದೇಶ ಪತ್ರಗಳನ್ನು ವಿತರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೆರಳೆಣಿಕೆಯಷ್ಟು ಜನರು ಭಾಗವಹಿಸಿದರು. ಆರೋಗ್ಯವಂತರ ಸಮಾಜ ಅಂತಕ್ಕಂಥದ್ದು ಹಂಚ್ಕೊಳ್ಬೇಕು. ನಾವೇನಾದರೂ ಹೊರರಾಷ್ಟ್ರಗಳಿಂದ ಇವತ್ತು ನಮ್ಮನ್ನು ನೋಡೋದು ಏನಪ್ಪ ಅಂದರೆ ಆರೋಗ್ಯವಂತರಾಗಿ ಬಹಳ ಬಲಿಷ್ಠರಾಗಿ ನಮಗಿಂತ ಅವರು ಶಕ್ತಿವಂತರಾಗಿದ್ದಾರೆ. ಅದು ಅವ್ರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ. ಇಲ್ಲೆಲ್ಲ ಆಸ್ತಿಗಳಿದೆ, ಅವ್ರಿಗೂ ನಮಗೂ ಇದೆ, ಎಲ್ಲ ಎಲ್ರಿಗೂ ಅನುಕೂಲ ಇದೆ. ಆದ್ರಿಂದ ಎಲ್ಲ ಕಚೇರಿ ಎಲ್ಲ ಇಲಾಖೆಗಳಲ್ಲಿ ಇರ್ತಕ್ಕಂಥ ನಮ್ಮ ಜನರಿಗೆ ಬೇಕಾದಂಥ ಏನು ಔಷಧಿಗಳಾಗ್ಬೋದು, ಪ್ರೋಟೀನ್ಸ್ ಆಗ್ಬೋದು, ವೆಜಿಟೇಬಲ್ಸ್ ಆಗ್ಬೋದು, ಈ ಥರ ರೇಷ್ಮೆ ಅಥವಾ ತಾಂತ್ರಿಕತೆಯನ್ನು ಉಪಯೋಗ ಮಾಡಿ ಆರೋಗ್ಯನ ಕಾಪಾಡ್ತಕ್ಕಂಥದ್ದು, ಆರ್ಥಿಕವಾಗಿ ಮುಂದುವರಿತಕ್ಕಂಥದ್ದು, ಇವೆಲ್ಲವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ನಾವು ಕಾಪಾಡಿಕೊಂಡಾಗ ಅದರ ಲಾಭ ನಮ್ಮ ರೈತರಿಗೆ ಸಿಗ್ತದೆ ಮುಖ್ಯವಾಗಿ. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಎಸ್ ರಾಜೀವ್, ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್, ಬಿಇಒ ರಘುನಾಥ್ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಮನೆಯಲ್ಲಿದ್ದ ಒಂಟಿ ಮಹಿಳೆಯ ಕತ್ತು ಕುಯ್ದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಐಶ್ವರ್ಯ ಬಡಾವಣೆಯಲ್ಲಿ ನಡೆದಿದೆ. ಇನ್ನು ಮೃತ ಮಹಿಳೆಯನ್ನು 57 ವರ್ಷದ ಅಂಚನಾ ತುಳಸಿಯಾನ ಎನ್ನಲಾಗಿದ್ದು, ಸಂಜೆ ವೇಳೆ ಮನೆಯಲ್ಲಿ ಒಂಟಿ ಮಹಿಳೆ ಇರುವುದನ್ನು ಗಮನಿಸಿದ ಕೊಲೆಗಾರರು ಸಂಚು ರೂಪಿಸಿ ಮನೆಗೆ ಬಂದು ಮಹಿಳೆಯನ್ನು ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ನಂತರ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಜೊತೆಗೆ ಮನೆಯಲ್ಲಿ ಅಳವಡಿಸಿದ್ದ ಸಿಸಿಟಿವಿಯನ್ನು ಕಿತ್ತು ಹಾಕಿ ಡಿವಿಆರ್ ಅನ್ನು ಕದ್ದು ಪರಾರಿಯಾಗಿದ್ದಾರೆ. ಮನೆಯಲ್ಲಿ ಇನ್ನಿತರ ವಸ್ತುಗಳನ್ನು ಮುಟ್ಟದ ಕಳ್ಳರು ಕೇವಲ ಲಾಕರ್ಗಳಲ್ಲಿದ್ದ ಚಿನ್ನಾಭರಣವನ್ನು ಕದ್ದಿದ್ದಾರೆ. ಇನ್ನು ಸ್ಥಳಕ್ಕೆ ದೇವನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಿನ್ನೆ ಸಂಜೆ ಒಂದು 5 ಗಂಟೆ ಸುಮಾರು ನಮ್ಮ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಬಂದಿತ್ತು. ಒಂಟಿ ರಿಂಗ್ಸ್ ಅವರ ಮರ್ಡರ್ ಆಗಿದೆ ಅಂತ ಹೇಳಿ ಅವರ ಅಳಿಯ ಮಕ್ಕಳ ಹಸ್ಬೆಂಡ್ ಅವರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಸಮ ಪೊಲೀಸರು ತಕ್ಷಣ ಹೋಗಿ ನೋಡಿತ್ತು. ನಾನು ಇಲ್ಲಿವರೆಗೂ ಇರುವಂಥ ಮಾಹಿತಿ ಏನೊಂದು ಈ ಮಹಿಳೆ ಮನೆಯಲ್ಲಿ ಒಬ್ಬರೇ ಇದ್ದಾಗ ಸುಮಾರು ಮಧ್ಯಾಹ್ನ 2:30 ಸಂಜೆ 4:30 ಮಧ್ಯ ಆಗಿರ್ತಕ್ಕಂಥ ಘಟನೆ ಅಂತ ಅನ್ನಿಸ್ತಾ ಇದೆ. ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಅವ್ರನ್ನ ಕೊಲೆ ಮಾಡಿರೋದು ಕಂಡು ಬರ್ತಾ ಇದೆ. ಮತ್ತು ಮನೇಲಿರ್ತಕ್ಕಂಥ ಕೆಲವೊಂದು ವ್ಯಾಲ್ಯೂಬಲ್ಸ್ ಕೂಡ ತಗೊಂಡು ಹೋಗಿರೋದು ಕಂಡು ಬರ್ತಾ ಇದೆ. ಜೊತೆಗೆ ಮನೆಯಲ್ಲಿದ್ದಂಥ ಈ ಸಿ ಸಿ ಕ್ಯಾಮ್ರಾದ PDR ಏನಿದೆ ಅದನ್ನು ಕೂಡ ತಗೊಂಡು ಹೋಗಿದೆ. ಸದ್ಯಕ್ಕಿರ್ತಕ್ಕಂಥ ಮಾಹಿತಿ ಮನೆಯಲ್ಲಿರ್ತಕ್ಕಂಥ ಸ್ವತ್ತುಗಳೇನಿದೆ ವ್ಯಾಲ್ಯೂಬಲ್ಸ್ ಇದೆ ಅದಕ್ಕೋಸ್ಕರ ಮಾಡಿದಂತಹ ಕೊಲೆ ಥರ ಕಂಡು ಬರ್ತಾ ಇದೆ. ಆದರೆ ಇನ್ವೆಸ್ಟಿಗೇಷನ್ ಇನ್ನೂ ಭಾಳ ಇನಿಷಿಯಲ್ ಸ್ಟೇಜ್ ಇದೆ. ಇನ್ವೆಸ್ಟಿಗೇಷನ್ ಈ ಕೈ ತೊಗೊಂಡಿದ್ದೀವಿ, 4 ಟೀಮ್ಸನ್ನು ಫಾರ್ಮ್ ಮಾಡಿದ್ದೀವಿ. DCP ನಾರ್ತ್ ಈಸ್ಟ್ ಅವರು, ACP ದೇವನಹಳ್ಳಿ ಮತ್ತು ಅವರು ಇನ್ಸ್ಪೆಕ್ಟರ್ ಎಲ್ಲರೂ ಸೇರಿಕೊಂಡು ಈಗ ಇನ್ವೆಸ್ಟಿಗೇಷನ್ನ ಚುರುಕಾಗಿ ತಗೊಂಡಿದ್ದಾರೆ. ಯಾರು ಅಂತ ಸದ್ಯದಲ್ಲಿ ಪತ್ತೆ ಹಚ್ಚಿದ್ದಾರೆ. ಎಷ್ಟು ಪ್ರಮಾಣದ ನಷ್ಟ ಆಗಿದೆ, ಒಂದು ದರೋಡೆ ಆಗಿದೆ ಅಂತ ಇನ್ನೂ ಕಂಪ್ಲೀಟ್ ಅಸೆಸ್ಮೆಂಟ್ ಇನ್ನು ಮಾಡೋದಿದೆ. ವ್ಯಾಲ್ಯೂಬಲ್ಸ್ ಏನೇನು ಹೋಗಿದೆ ಅಂತ ಹೇಳಿ ಇಲ್ಲಿವರೆಗೂ ಒಂದು ಕಡೆ ಒಂದು 10,000 ದುಡ್ಡು, ಇನ್ನೊಂದು ಕಡೆ ಒಂದು 50,000 ಕ್ಯಾಶ್ ತೊಗೊಂಡಿರೋದು. ಸರ್, ಯಾವ ರೀತಿ ಇಂಜೂರ್ಡ್ ಆಗಿದೆ ಅವರು ಮಹಿಳೆ? ಆ ಸ್ಥಿತಿ ನೈಫ್ನ ಇದೆ, ಚಾಕು ನೈಫನ್ನು ಯೂಸ್ ಮಾಡಿ ಥ್ರೋಟ್ ಕಟ್ ಮಾಡಿರೋದು ಕಂಡು ಬರ್ತದೆ. ಮೇಲ್ನೋಟಕ್ಕೆ ಯಾವ ರೀತಿ ಅನ್ನಿಸ್ತದೆ ಅದು ಯಾವ್ದು ಮೇಲ್ನೋಟಕ್ಕೆ ಮರ್ಡರ್ ಫಾರ್ ಗೇನ್ ಅಂತ ನಾವು ಏನು ಹೇಳ್ತೇವೆ. ಮನೆಯಲ್ಲಿರ್ತಕ್ಕಂಥ ಸುತ್ತು ದರೋಡೆ ಮಾಡಲಿಕ್ಕೆ ತಗೊಂಡು ಮಾಡಿದಂಥ ಕೃತ್ಯ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ 75 ಕಿಲೋಮೀಟರ್ ಪಾದಯಾತ್ರೆ ಕಾರ್ಯಕ್ರಮ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಕಾಂಗ್ರೆಸ್ ನಾಯಕರ ಗುಪ್ತ ಸಭೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಸಿಸಿರಾ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ನಡೆಯಿತು. ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ,
ಉಗ್ರಪ್ಪ, ಶಾಸಕರುಗಳಾದ ಗೌರಿಬಿದನೂರಿನ ಶಿವಶಂಕರ ರೆಡ್ಡಿ, ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ, ಚಿಂತಾಮಣಿ ಮಾಜಿ ಶಾಸಕ ಡಾ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಪಾದಯಾತ್ರೆ ಕುರಿತಂತೆ 75ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ 75 ಕಿಲೋಮೀಟರ್ ಪಾದಯಾತ್ರೆ ಕಾರ್ಯಕ್ರಮ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಲಾಯಿತು. ಸಭೆಯ ನಂತರ ಮಾತನಾಡಿದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ, 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಮಾಡಬೇಕೆಂಬುವ ಸಲುವಾಗಿ ಕೆಪಿಸಿಸಿ ಮತ್ತು ಕೆಸಿಸಿ ನಿರ್ದೇಶನದಂತೆ 3 ಕಾರ್ಯಕ್ರಮ ಬಗ್ಗೆ ಚರ್ಚಿಸಲಾಯಿತು. ಜಿಲ್ಲೆಯಲ್ಲಿ 75 ಕಿಲೋಮೀಟರ್ ಪಾದಯಾತ್ರೆ, 75ನೇ ಸ್ವಾತಂತ್ರ್ಯೋತ್ಸವ, 75 ಕಿಲೋಮೀಟರ್ ಪಾದಯಾತ್ರೆ ಕಾರ್ಯಕ್ರಮ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಹೋಗುವುದರ ಬಗ್ಗೆ ಚರ್ಚಿಸಲಾಯಿತು. ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ಕೆಸಿಸಿ ಮತ್ತು ಕೆಪಿಸಿಸಿ ನಿರ್ದೇಶನದಂತೆ ನಾವು ಈ ದಿವಸ 3 ಕಾರ್ಯಕ್ರಮಗಳು, ಒಂದು 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ವರ್ಷದ ಪ್ರಯುಕ್ತ ಜಿಲ್ಲೆಯಲ್ಲಿ 75 ಕಿಲೋಮೀಟರ್ ಪಾದಯಾತ್ರೆ ಮಾಡುವಂಥ ಒಂದು ಕಾರ್ಯಕ್ರಮ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಅವರ 75ನೇ ಅಮೃತ ಮಹೋತ್ಸವ ವರ್ಷ ಆಚರಣೆ ದಾವಣಗೆರೆಯಲ್ಲಿ 3ನೇ ತಾರೀಕು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ, ಜೊತೆಯಲ್ಲಿ ಆಗಸ್ಟ್ 15ನೇ ತಾರೀಕು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರಿ ರಾಷ್ಟ್ರಧ್ವಜವನ್ನು ಹಿಡಿದು. ಇನ್ನು ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಮಾತನಾಡಿ, 1ರಿಂದ 3ನೇ ದಿನಾಂಕದವರೆಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಮುಗಿದ ನಂತರ 5ನೇ ತಾರೀಕಿನಿಂದ 10ನೇ ತಾರೀಕಿನೊಳಗೆ ನಾನು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಯಾವ ರೀತಿ ಕಾರ್ಯಕ್ರಮಗಳು ನಡೆಸಬೇಕು ಎಂಬುದು ಚರ್ಚೆ ನಡೆಸಿ ನಿರ್ದೇಶಿಸುತ್ತೇವೆ ಎಂದು ತಿಳಿಸಿದರು. ಶಿವಶಂಕರ ರೆಡ್ಡಿ ಅವರು ಹೇಳ್ದಂಗೆ ಸ್ಟಾರ್ಟಿಂಗ್ 1ನೇ ತಾರೀಕಿಂದ 3ನೇ ತಾರೀಕು ಡೆಕೋರೇಷನ್ ಇರೋದ್ರಿಂದ ದಾವಣಗೆರೆಗೆ ಹೋಗೋದು. ಸೊ ಆ ಸ್ಟಾರ್ಟಿಂಗ್ 3 ದಿವಸ 4 ದಿವಸ ಆಗೋದು. ಬಂದಮೇಲೆ 5ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ನಾವು ನಮ್ಮ ತಾಲೂಕಿನಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೆಸಬೇಕು ಅಂತ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಕೇಳಿ ಅವರ ಸಲಹೆ ಮೇರೆಗೆ ನಾವು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ. 3ನೇ ತಾರೀಕು ಏನಿವಾಗ ದಾವಣಗೆರೆಗೆ ಹೋಗೋ ಪ್ರೋಗ್ರಾಮ್ ಇದೆ, ಅದಕ್ಕೆ ನಮ್ಮ ತಾಲೂಕಿನಿಂದ ಎಲ್ಲ ಹಿರಿಯರನ್ನು ಮಾತಾಡಿ ಎಷ್ಟು ಜನ ಹೋಗ್ತಾರೆ ಅಂತ ನಮ್ಮ. ಇನ್ನು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಉಗ್ರಪ್ಪ, ಶಾಸಕರುಗಳಾದ ಗೌರಿಬಿದನೂರು ಶಿವಶಂಕರ ರೆಡ್ಡಿ, ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ, ಚಿಂತಾಮಣಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಾಡಗಿ ಗ್ರಾಮದ ಹೊಸಕೆರೆ ನಿರ್ಮಾಣ ಯೋಜನೆ ಹಾಗೂ ಯಲ್ಲಮ್ಮವಾಡಿ ಕೆರೆ ಸೇರಿದಂತೆ 8 ಇತರೆ ಕೆರೆಗಳಿಗೆ ಝಂಜವಾಡ ಗ್ರಾಮದ ಹತ್ತಿರ ಕೃಷ್ಣಾ ನದಿಯಿಂದ ನೀರು ತುಂಬಿಸುವ ಯೋಜನೆಯನ್ನ ಸಣ್ಣ ನೀರಾವರಿ ಮತ್ತು ಕಾನೂನು ಸಂಸದೀಯ ಸಚಿವ ಮಾಧುಸ್ವಾಮಿ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ವೇಳೆ ಬಾಡಗಿ ಗ್ರಾಮದ ಹೊರವಲಯದಲ್ಲಿ ನಡೆದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಕೆರೆ ತುಂಬುವ ಯೋಜನೆ ಪ್ರಸ್ತಾವಿಕ ಮಾತನಾಡಿದ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ, ಪೂರ್ಣ ಭಾಗದ 7-8 ಕೆರೆಗಳಿಗೆ ನೀರು ತುಂಬುವ 140 ಕೋಟಿ ಯೋಜನೆಯ ಭೂಮಿ ಪೂಜೆ ಸಮಾರಂಭದಲ್ಲಿ ಮಾತನಾಡುತ್ತಾ ರಾಜ್ಯದ ಚಿತ್ತ ಮಾಧುಸ್ವಾಮಿಯತ್ತ ಎನ್ನುವಂತೆ ಇದ್ದಾರೆ. ಸಂಸದೀಯ ಪಟು ತಮ್ಮ ಕೆಲಸದ ಒತ್ತಡದ ನಡುವೆ ನಮ್ಮ ವಿನಂತಿಗೆ ಗೌರವ ಕೊಟ್ಟು ಬಹುದಿನಗಳ ಬೇಡಿಕೆ ಈಡೇರಿಸುತ್ತಿದ್ದಾರೆ ಎಂದರು.
ಅತ್ಯಂತ ಹೆಚ್ಚು ಪ್ರೀತಿ ಪ್ರೇಮನ ರೈತರ ಬಗ್ಗೆ ಮತ್ತು ಹಳ್ಳಿಗರ ಬಗ್ಗೆ ಇಟ್ಕೊಂಡ ಮನುಷ್ಯರು. ಈ ಸಲ ಮುಖ್ಯಮಂತ್ರಿ ಯಾದವ್ ಪ್ರಮಾಣ ಮಾಡಿದ ತಕ್ಷಣ ನನ್ನ ಕರೆದು ಬಾ ಸಿದ್ಧಗಂಗಾ ಮಠಕ್ಕೆ ಹೋಗಿ ಬರೋಣ ಮಾಧುಸ್ವಾಮಿ ಅಂದ್ರು. ನಾನು ಅವ್ರ ಕಾಲಲ್ಲಿ ಹೋಗ್ತಾ ಇದ್ದೆ. ಏನಪ್ಪಾ ಈ ಅವಧಿನಲ್ಲಿ ಏನು ಮಾಡಬೇಕು ಹೇಳು ಅಂದರು ನನಗೆ. ನಾನು ಭಾಳ ಹತ್ರ ಇದ್ದೆ ಅವಾಗ ಅವ್ರಿಗೆ ಬದಲಾವಣೆ ಆಗೋ ಟೈಮಲ್ಲಿ. ನಾನು ಹೋಗ್ತಾ ಏನು ಮಾಡಬೇಕಾಗಿಲ್ಲ, ರೈತರೇನಾದ್ರು ಪಟ್ಟಣಕ್ಕೆ ಬರೆದಂಥ ಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ. ಏನೋ ಒಂಥರ ಮಾತಾಡ್ತಿಲ್ಲ, ಸರಿಯಾಗಿ ಹೇಳೇ ಆದರು. ಏನು ಬೇಕಿಲ್ಲ ಸರ್, ಸ್ವಲ್ಪ ಮಟ್ಟಿಗೆ ರಕ್ಷಣೆ ಆಗುವಷ್ಟು ನೀರನ್ನ ಅವ್ರಿಗೆ ಕೊಟ್ಬಿಟ್ರೆ ಯಥೇಚ್ಛವಾಗಿ ಕೇಳಲ್ಲ ನಮ್ಮ ಜನ. ಆ ಬೆಳೆಗಳಿಗೆ ರಕ್ಷಣೆ ಕೊಡೋವಷ್ಟು ನೀರನ್ನು ಕೊಟ್ಟು ಎಲ್ಲರೂ ಪ್ರೊಟೆಕ್ಟಿವ್ ಇರಿಗೇಷನ್ನ ನಮ್ಮ ನಾವು ಈ ರಾಜ್ಯದಲ್ಲಿ ಕೊಟ್ಟರೆ ಹಳ್ಳಿ ಜನ ನಾವು ಸಾಯೋವರೆಗೂ ನಮ್ಗೆ ಓಟಾಕ್ತಾರೆ. ಅವ್ರು ಏನೂ ಕೇಳಲ್ಲ ನಮ್ಮನ್ನ. ಹೋಗ್ತಾ ಹೇಳಿದ್ರು ಅವರು, ಆಯ್ತು 100,00,000 crore ಇಟ್ಬಿಡೋಣಪ್ಪ, ನೀನೇನಾದ್ರು ಮಾಡಿ ಮೈನರ್ ಇರಿಗೇಷನ್ ತಗೊಂಡು ಆ ಕೆಲಸ ಮಾಡ್ತೀನಿ ಅಂದರು. ಖಂಡಿತ ಮಾಡ್ತೀನಿ ಸರ್, ಅದಕ್ಕಿಂತ ಸಂತೋಷದ ಏನಿದೆ. ಸಿದ್ಧಗಂಗಾ ಮಠಕ್ಕೆ ಹೋಗಿ ವಾಪಸ್ ಹೋಗಿ 2 ದಿವಸದೊಳಗೆ ಮತ್ತೆ ಅದು ಬದಲಾವಣೆಗಳಾಗಿ ಪಕ್ಷ ನಮಗೆ ಶಕ್ತಿ ಇದ್ದಂಗಾಗಿ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಒಡಂಬಡಿಕೆ ಮಾಡಿಕೊಂಡು ಮತ್ತೆ ಮುಖ್ಯಮಂತ್ರಿ ಆಗಿ ನಮ್ಮ ಕೆಲಸ ಹೊತ್ತು ನುಚ್ಚಿನವರಾಯ್ತು. ಅದಾದ್ಮೇಲೆ ನಿಮಗೆ ಗೊತ್ತು, ಪ್ರವಾಹ ಮತ್ತು ಕೋವಿಡ್ಡು ನಮ್ಮನ್ನು ಕಿತ್ತು ತಿಂದುಬಿಡ್ತು ಈ ರಾಜ್ಯದಲ್ಲಿ. ಸನ್ಮಾನ್ಯ ಯಡಿಯೂರಪ್ಪ ಅವರು ಏನು ಆಸೆ ಇಟ್ಕೊಂಡು ಏನೇನು ಕಲ್ಪನೆಗಳಿಟ್ಕೊಂಡು ಕನಸು ಇಟ್ಕೊಂಡು ಬಂದಿದ್ರು. ಇನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದ ಸಮಯದಲ್ಲಿ ಮಾಧುಸ್ವಾಮಿ ಇವರು ಸಣ್ಣ ನೀರಾವರಿ ಮತ್ತು ಸಂಸದೀಯ ಸಚಿವರಾಗಿದ್ದ ಸಮಯದಲ್ಲಿ ಭೋವಿ ಸಮಾಜದ ಜಮೀನಿಗೆ ನೀರಿಲ್ಲದೆ ಕೃಷಿ ವಂಚಿತರಾದ ವಿಷಯ ತಿಳಿಸಿದ್ದೆ. ಅವರ ಜೊತೆಗೆ 600 acres ಜಮೀನಿಗೆ 22 crore ಅಂದಾಜು ವೆಚ್ಚ ಇತ್ತು. ಅದನ್ನು ಹಣಕಾಸು ಇಲಾಖೆಗೆ ತಿಳಿಸಿ ಮಂಜೂರಾತಿ ಮಾಡಿಕೊಟ್ಟಿದ್ದರು. ಆದರೆ ಅವರ ಖಾತೆ ಬದಲಿಯಾಯಿತು. ಈಗ ಮತ್ತೆ ಅವರೇ ಸಚಿವರಾಗಿ ಬಂದಿರುವುದು ದೈವದ ಇಚ್ಛೆಯಿಂದ ಎಂದರು. ಒಬ್ಬನೇ ಅದರ ಭೂಮಿ ಪೂಜೆ ಎಲ್ಲ ಮಾಡಿ ಅದನ್ನ ಪ್ರಾರಂಭ ಮಾಡಿದ್ದೀವಿ. ಆದ್ರೆ ಇನ್ನೊಂದು ದೊಡ್ಡ ಕೆಲಸ ಇದೆ, ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡೆ. ಸುಮಾರು 8 acres ತುಂಬಿದ್ರೆ ನನಗೆ ಬಹಳ ದಿವಸದಿಂದ ಅಡ್ಡಳಿ ಮತ್ತು ಅಡವಳಟ್ಟಿಯವರು ಬಾಡಿಗೆಯವರು ಕೌವಲೆಯವರು ನಮ್ಮ ಕೆರೆಗಳಿಗೆ ನೀರು ಬರ್ತಾ ಇಲ್ಲ. ನಮ್ಮ ಕೆರೆಗಳಿಗೆ ನೀರು ಬಿಟ್ಟರೆ ಇಡೀ ನಮ್ಮ ಬದುಕು ಹಸನಾಗುತ್ತೆ, ನಮ್ಮ ಬದುಕಿನಲ್ಲಿ ಒಂದು ಭದ್ರತೆ ಬರುತ್ತೆ. ಅದಕ್ಕೆ ನಮ್ಮ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ಆಗಲಿ ಅಂತ ಹೇಳಿ ಬಹುದಿನಗಳ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಮಾಧವಸ್ವಾಮಿ ಅವರಿಗೆ ಇದೊಂದು 140 crore ಆಗುತ್ತೆ, ಇದನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಂಡೆ. ಹಿರಣಗೌಡ ಪಾಟೀಲ್, ಅಮೋಕ್ ಟಿವಿ, ಬೈಲಹೊಂಗಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೆಜವಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವು ತೆರವಾಗಿದ್ದ ಹಿನ್ನೆಲೆಯಲ್ಲಿ ಅದರ ಸ್ಥಾನವನ್ನು ತುಂಬಲು ಚುನಾವಣೆಯು ನಡೆದಿದ್ದು, ಅದಕ್ಕಾಗಿ ಒಬ್ಬ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂಬಿಕಾ ಅಶೋಕ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದ ಕಾರಣ ಅವರನ್ನೇ ನೂತನ ಅಧ್ಯಕ್ಷೆಯಾಗಿ ಚುನಾವಣಾಧಿಕಾರಿ ಅಮೃತ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಬಿಜ್ಜವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದ ಭಾಗ್ಯ ಎಂಬುವವರು ಕಳೆದ ತಿಂಗಳು 20 ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಆ ಸ್ಥಾನ ಖಾಲಿ ಇದ್ದ ಕಾರಣ ಬೆಳಿಗ್ಗೆ 10 to 12 ಸಾಮಾನ್ಯ ಸ್ಥಾನಕ್ಕೆ ನಿಗದಿಯಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶವಿತ್ತು. ಈ ವೇಳೆ ಹೆಚ್ ಅಂಬಿಕಾ ಅಶೋಕ್ ಅವರು ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ 12 ಸದಸ್ಯರ ಪೈಕಿ 6 ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಇನ್ನು ನೂತನ ಅಧ್ಯಕ್ಷೆಯಾದ ಎಚ್ ಅಂಬಿಕಾ ಅಶೋಕ್ ಮಾತನಾಡಿ, ನನ್ನನ್ನು ಜಯಗೊಳಿಸಿದ ಎಲ್ಲ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಹಳ್ಳಿಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸುವೆನು. 12 ಸದಸ್ಯರನ್ನು ಒಗ್ಗೂಡಿಸಿ ಅವರ ಮಾತನ್ನು ಗಣನೆಗೆ ತೆಗೆದುಕೊಂಡು ಈ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹಳ್ಳಿಗಳ ಅಭಿವೃದ್ಧಿಗೆ ದುಡಿಯುವೆನು ಎಂದರು.
ಆಗಿದ್ದೆ, ಇವಾಗ ಮತ್ತೆ ಅಧ್ಯಕ್ಷರಾಗಿದ್ದೀನಿ. ತುಂಬಾ ಜವಾಬ್ದಾರಿ ಅನಿಸ್ತಾ ಇದೆ. ಆ ಜವಾಬ್ದಾರಿ ತುಂಬಾ ಖಂಡಿತ ಶ್ರದ್ಧೆಯಿಂದ ತುಂಬಾ ನಿಷ್ಠಾವಂತೆ ಆಗಿ ಅನುಸರಿಸ್ಕೊಂಡು ಹೋಗ್ತೀನಿ ನಾನು. ಮತ್ತೆ ಅವಿರೋಧವಾಗಿ ನಾನು ಆಯ್ಕೆ ಆಗಿದ್ದೀನಿ. ಮುಂಚೆ ಜೆ ಡಿ ಎಸ್ ಕೊಟ್ಟಿತ್ತು, ಅವ್ರು ಒಂದು ಕಾಲು ವರ್ಷ ಆದ್ಮೇಲೆ ಅವ್ರು ವಾಪಸ್ ತೆಗೆದ್ರು. ಈಗ ಮತ್ತೆ ನಾನು ಕಾಂಗ್ರೆಸ್ಸಿಂದ ಆಗಿದ್ದೆ ಅಭ್ಯರ್ಥಿ ಆಗಿದ್ದೀನಿ. ಮತ್ತೆ ಈ ಒಂದು ಕಾಲು ವರ್ಷ ಏನಿದೆಯೋ ಅದು ನನ್ನ ಸಾರ್ವಜನಿಕರಿಗೆ ಏನು ಮಾಡಬೇಕು ಅದೆಲ್ಲ ಮಾಡಿಕೊಂಡು ಮತ್ತೆ 12 ಜನರನ್ನು ಯಾವ ಥರ ಒಂದೇ ಸೈದಿಯಲ್ಲಿ ಒಟ್ಟಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಮೂಲಭೂತ ಸಮಸ್ಯೆಗಳು ಏನಿದೆ, ಏನಿದ್ರು ನೀರಿನ ಸಮಸ್ಯೆ ಏನಿದ್ರು ನಾನು ಅನುಸರಿಸ್ಕೊಂಡು ಹೋಗ್ತೀನಿ. ಜವಾಬ್ದಾರಿ ತುಂಬಾ ಖಂಡಿತ ಶ್ರದ್ಧೆಯಿಂದ ತುಂಬಾ ನಿಷ್ಠಾವಂತಿಯಾಗಿ ಅನಿಸ್ಕೊಂಡು ಹೋಗ್ತೀನಿ ನಾನು. ಮತ್ತೆ ಅವಿರೋಧವಾಗಿ ನಾನು ಆಯ್ಕೆ ಆಗಿದ್ದೀನಿ. ಮುಂಚೆ ಜೆ ಡಿ ಎಸ್ ಕೊಟ್ಟಿದ್ರು, ಅವ್ರ ಒಂದು ಕಾಲು ವರ್ಷ ಆದ್ಮೇಲೆ ಅವ್ರು ವಾಪಸ್ ತೆಗೆದ್ರು. ಈಗ ಮತ್ತೆ ನಾನು ಕಾಂಗ್ರೆಸ್ನ ಆಗಿದ್ದೆ ಅಭ್ಯರ್ಥಿ ಆಗಿದ್ದೀನಿ. ಮತ್ತೆ ಈ ಒಂದು ಕಾಲು ವರ್ಷ ಏನಿದೆಯೋ ಅದು ನನ್ನ ಸಾರ್ವಜನಿಕರಿಗೆ ಏನು ಮಾಡಬೇಕು ಅದೆಲ್ಲ ಮಾಡಿಕೊಂಡು ಮತ್ತೆ 12 ಜನರನ್ನು ಯಾವ ಥರ ಒಂದೇ ಸೈದಿಯಲ್ಲಿ ಒಟ್ಟಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಮೂಲಭೂತ ಸಮಸ್ಯೆಗಳು ಏನಿದೆ, ಏನಿದ್ರು ನೀರಿನ ಸಮಸ್ಯೆ ಏನಿದ್ರು ನಾನು ಅನುಸರಿಸ್ಕೊಂಡು ಹೋಗ್ತೀನಿ. ಇನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ, ಈ ಗ್ರಾಮ ಪಂಚಾಯಿತಿಯಲ್ಲಿ ಬಲಾಢ್ಯರು ತಮ್ಮ ಕೈಚಳಕವನ್ನು ತೋರಿಸುತ್ತಿದ್ದು ಅವರುಗಳು ತೆರಿಗೆಯನ್ನು ಪಾವತಿಸದೆ ಬೆದರಿಸುತ್ತಿದ್ದಾರೆ. ಅಂಥವರನ್ನು ಇನ್ನು ಮುಂದೆ ಕಡಿವಾಣ ಹಾಕುವುದೇ ನಮ್ಮ ಗುರಿಯಾಗಿದೆ ಎಂದರು. ಬಿಜ್ವರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆಯಿಂದ 15 ತಿಂಗಳು JDS ಅಧಿಕಾರಾವಧಿಯಲ್ಲಿ ಅಧ್ಯಕ್ಷರಾಗಿ ರಾಜೀನಾಮೆಯಿಂದ ತೆರವಾಗಿದ್ದಂಥ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂಬಿಕಾ ಅಶೋಕ್ ರವರು ಆಯ್ಕೆಯಾಗಿದ್ದಾರೆ. ಆದ್ದರಿಂದ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರ ಒಂದು ಅಧಿಕಾರಾವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ವ್ಯಕ್ತಿಗಳಿಗೂ ಕಟ್ಟಕಡೆಯ ವ್ಯಕ್ತಿಗಳಿಗೂ ದೊರಕುವಂತೆ ಮಾಡುವಂತೆ ಕೆಲಸ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವೆಲ್ಲ ಜ್ವಲಂತ ಸಮಸ್ಯೆಗಳು ಪಂಚಾಯಿತಿ ವ್ಯಾಪ್ತಿಯಲ್ಲಿ? ಇಲ್ಲಿ ಜ್ವಲಂತ ಸಮಸ್ಯೆಗಳಂದರೆ ಈಗ ಕೆಲವರು ಬಲಾಢ್ಯರು ಕೆಲವು ಟ್ಯಾಕ್ಸ್ಗಳನ್ನ ಕಟ್ಟೋದಿಲ್ಲ, ಬಡವರು ಟ್ಯಾಕ್ಸ್ ಕಟ್ತಾರೆ, ಬಲಾಢ್ಯರು ಕಟ್ಟೋದಿಲ್ಲ, ಕೆಲವು ಗೋಮಾಳಗಳು ಒತ್ತುವರಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿಗೆ ಅನುಕೂಲವಾಗುವಂಥ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಮತ್ತು ರೆವಿನ್ಯೂ ಕಲೆಕ್ಟ್ ಮಾಡೋದಕ್ಕೆ ಮೊದಲ ಆದ್ಯತೆ ಕೊಡ್ತೀವಿ. ರೆವಿನ್ಯೂ ಬಂದರೆ ಮಾತ್ರ ಪಂಚಾಯಿತಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ರೆವಿನ್ಯೂನೇ ಬಲಾಢ್ಯರು ಆಕ್ರಮಿಸಿಕೊಂಡಿದ್ದಾಗ ನಾವು ಅದನ್ನು ವಸೂಲಿ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಎಷ್ಟು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಆದಾಯ ಮೂಲ ಇದೆ. ಅದನ್ನು ಬಹಳಷ್ಟು ಬಲಾಢ್ಯರು ರಾಜಕೀಯ ವ್ಯಕ್ತಿಗಳು ದ್ವೇಷ ರಾಜಕಾರಣ ಮಾಡಿಕೊಂಡು ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ಟ್ಯಾಕ್ಸ್ ಕೂಡ ಕಟ್ತಾ ಇಲ್ಲ. ಅದನ್ನು ಕಟ್ಟಿಸೋದಕ್ಕೆ ನಾವು ಮೊದಲ ಆದ್ಯತೆ ತಗೊಳ್ತೀವಿ. ಚುನಾವಣೆ ಇತ್ತು, ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಶ್ರೀಮತಿ ಹೆಚ್ ಅಂಬಿಕಾ. ಸೊ ಇವರಿಗೆ ಇವತ್ತಿನ ದಿನ ಅವರ ಅಧ್ಯಕ್ಷರ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದೀನಿ. ಅವರಿಗೆ ಎಲ್ಲರ ಪರವಾಗಿ ಕಂಗ್ರ್ಯಾಚುಲೇಷನ್ಸ್. ಪತ್ರ ಹಾಕಿದ್ದು ಒಬ್ಬರೇ, ಹೆಚ್ ಅಂಬಿಕಾ ಅಂತ. ಅವ್ರಿಗೆ ಕೂಡ ಅವ್ರಿಗೆ ಈಗ ಅಧ್ಯಕ್ಷರ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದೀನಿ. ಸೂಚಕರು ಕೃಷ್ಣಪ್ಪ ಅಂತ ಹಾಕಿದ್ರು. ಹೊಸಳ್ಳಿ ಮೆಂಬರ್ ಅವಿರೋಧ ಆಯ್ಕೆಯಾಗಿದೆ. 12 ಜನ ಸದಸ್ಯರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ವಿಶೇಷ ಅಭಿಯಾನ ಕಾರ್ಯಕ್ರಮದಲ್ಲಿ ಕೇವಲ ಬೆರಳೆಣಿಕೆಯ ಗ್ರಾಮಸ್ಥರು ಜನರು ಮಾತ್ರ ಭಾಗವಹಿಸಿದರು. ಈ ಹಳ್ಳಿಯಲ್ಲಿ ಸಮಸ್ಯೆಗಳೇ ಇಲ್ಲವಾ ಅಥವಾ ಸಮಸ್ಯೆಗಳ ಬಗ್ಗೆ ದೂರು ಕೊಟ್ಟರೆ ಈಡೇರುತ್ತಾ ಎಂಬ ಲೆಕ್ಕಾಚಾರ ಹಾಕುತ್ತಿದ್ದ ಜನ ಗೊಂದಲದಿಂದ ಯಾರೊಬ್ಬರು ಅಧಿಕಾರಿಗಳಿಗೆ ಅಹವಾಲು ನೀಡಲು ಮುಂದೆ ಬರಲಿಲ್ಲ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಈ ದೃಶ್ಯಗಳು ಕಂಡು ಬಂದಿದ್ದು ಶಿಡ್ಲಘಟ್ಟ ತಾಲೂಕಿನ ಬೆಳ್ಳುಟ್ಟಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ. ನಾಮಕ ವಸ್ತೆಗೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ. ಸಮಸ್ಯೆಗಳು ಇಲ್ಲದ ಗ್ರಾಮದಲ್ಲಿ ವಾಸ್ತವ್ಯ ಹೂಡಲು ಮುಂದಾದರ ತಹಶೀಲ್ದಾರ್ ಅನ್ನೋ ಗುಸುಗುಸು ಕೂಡ ಕೇಳಿಬಂದಿದೆ.
ರಾಜ್ಯ ಸರ್ಕಾರ ವಿನೂತನವಾಗಿ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುತ್ತಿದ್ದುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳನ್ನೇ ಜನರ ಮನೆ ಬಾಗಿಲಿಗೆ ಕಳುಹಿಸಿ ಸರ್ಕಾರದ ಸೌಲಭ್ಯಗಳು ತಲುಪಿಸುವ ಕೆಲಸಕ್ಕೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ವಿಶೇಷ ಅಭಿಯಾನ ಕಾರ್ಯಕ್ರಮ ರೂಪಿಸಿದೆ. ಆದರೆ ಮೂಲಭೂತ ಸಮಸ್ಯೆಗಳ ಕೊರತೆ ಇರುವ ಹಾಗೂ ಅಭಿವೃದ್ಧಿಯಾಗದೆ ಹಿಂದುಳಿದ ಹಳ್ಳಿಗಳಿಗೆ ಪ್ರಥಮ ಆದ್ಯತೆ ನೀಡಿ ಕಾರ್ಯಕ್ರಮದ ಉದ್ದೇಶವನ್ನು ಈಡೇರಿಸಬೇಕಾದ ಅಧಿಕಾರಿಗಳು ಕೇವಲ ಪ್ರಚಾರಕ್ಕೆ ಹಾಗೂ ಜನಪ್ರತಿನಿಧಿಗಳ ಹಿಂಬಾಲಕರು ಹೇಳುವಂತೆ ಅವರಿಗೆ ಬೇಕಾದ ಹಳ್ಳಿಯನ್ನ ಆಯ್ಕೆ ಮಾಡಿಕೊಂಡು ನಾಮಕಾವಸ್ಥೆಗೆ ಕಾರ್ಯಕ್ರಮ ಮಾಡಿ ಸರ್ಕಾರಕ್ಕೆ ಲೆಕ್ಕ ಕೊಡುವುದಕ್ಕೆ ಮಾತ್ರ ಎಂಬ ರೀತಿಯಲ್ಲಿ ಈ ಕಾರ್ಯಕ್ರಮ ಸೀಮಿತವಾಗಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ತಾಲೂಕಿನ ಬೆಳ್ಳುಟ್ಟಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಶನಿವಾರದಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ವಿಶೇಷ ಅಭಿಯಾನ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಬಿಎಸ್ ರಾಜೀವ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಬೆರಳೆಣಿಕೆಯಷ್ಟು ಗ್ರಾಮದ ಜನರು ಮಾತ್ರ ಭಾಗವಹಿಸಿದ್ದರು. ಈ ಹಳ್ಳಿಯಲ್ಲಿ ಸಮಸ್ಯೆಗಳೇ ಇಲ್ಲವಾ ಅಥವಾ ಸಮಸ್ಯೆಗಳ ಬಗ್ಗೆ ದೂರು ಕೊಟ್ಟರೆ ಈಡೇರುತ್ತಾ ಎಂಬ ಲೆಕ್ಕಾಚಾರ ಹಾಕುತ್ತಿದ್ದ ಜನ ಗೊಂದಲದಿಂದ ಯಾರೊಬ್ಬರಿಗೂ ಅಧಿಕಾರಿಗಳಿಗೆ ಅಹವಾಲು ನೀಡಲು ಮುಂದೆ ಬರಲಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳುಟ್ಟಿ ಗ್ರಾಮದಲ್ಲಿ ಏನಿವತ್ತು ಸರ್ಕಾರದ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮದಡಿಯಲ್ಲಿ ಏನು ಇವತ್ತು ಕಾರ್ಯಕ್ರಮದಲ್ಲಿ ಈ ಭಾಗದ ರೈತರಿಗೆ ರೈತರ ಮತ್ತು ನಾಗರಿಕರಿಗೆ ಸರ್ಕಾರದ ಸವಲತ್ತುಗಳ ವಿಚಾರದಲ್ಲಿ ಮತ್ತು ಎಲ್ಲ ರೈತರ ವಿಚಾರದಲ್ಲಿ ಕೂಡ ಏನು ಇವತ್ತು ಸಭೆ ಆಯಿತು. ಆ ಸಭೆಯ ನಡವಳಿಕೆಗಳು ಒಂದು ರೀತಿಯಲ್ಲಿ 90 ಭಾಗ ಅನುಕೂಲ ಆದರೆ 10 ಭಾಗ ಇನ್ನೊಂದು ಕೂಡ ಅನಾನುಕೂಲ ಆಯಿತು. ಇವತ್ತು ಒಂದು ಉದಾಹರಣೆ ಎಲ್ಲ ಕಡೆ ಕೂಡ ಆ ತಹಶೀಲ್ದಾರು ಮತ್ತು ಇಲಾಖೆಗೆ ಅರ್ಜಿಗಳು ಕೊಡೋಕ್ಕೆ ಹೆಚ್ಚಿನ ಜನ ಇದ್ದೀವಿ. ಆದರೆ ಹಿಂದೆ ಯಾಕೋ ಈ ಬೆಳ್ಳುಟ್ಟಿ ಗ್ರಾಮದಲ್ಲಿ ಮಾತ್ರ ರೈತರು ಮತ್ತು ನಾಗರಿಕರು ಭಾಳ ಕಮ್ಮಿ ಇದ್ದಾರೆ. ಅದು ಏನು ಎಲ್ಲ ಕೆಲಸ ಮುಗಿತು ಅಂತ ಗೊತ್ತಿಲ್ಲ. ಆದರೂ ಕೂಡ ಇಂಥ ಕಾರ್ಯಕ್ರಮ ಎಲ್ಲ ಕಡೆ ಆಗಲಿ, ಅಟ್ಲೀಸ್ಟು ಈ ಎ ಸಿ ರೂಮಲ್ಲಿ ಕೂತಿರುವಂಥ ಅಧಿಕಾರಿಗಳು ಅಟ್ಲೀಸ್ಟ್ ಈ ನಾಗರಿಕರ ಈ ಒಂದು ಹಳ್ಳಿಗೆ ಬಂದು ಕೆಲಸ ಆಗಲಿ ಅಂತೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡಿ. ಇನ್ನು ಕಾರ್ಯಕ್ರಮಕ್ಕೆ ಬಂದ ಶಾಸಕ ವಿ ಮುನಿಯಪ್ಪ ಅವರು ವಿವಿಧ ಇಲಾಖೆಗಳಿಂದ ಹಾಕಿದ್ದ ಸ್ಟಾಲ್ಗಳು ವೀಕ್ಷಿಸಿ ಆನಂತರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಕಾರ್ಯಕ್ರಮದ ಉದ್ದೇಶವನ್ನ ಮರೆತು ಒಂದೆರಡು ಮಾತುಗಳು ಮಾತನಾಡಿ ಬೇರೆ ಕಾರ್ಯಕ್ರಮವಿದೆ ಎಂದು ತುರ್ತಾಗಿ ಹೊರಟೇ ಬಿಟ್ಟರು. ಇನ್ನು ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಶಾಲಾ ಆವರಣದಲ್ಲಿ ಸ್ಟಾಲ್ ಹಾಕಿ ಇಲಾಖೆಗಳಿಂದ ಸಿಗುವಂತಹ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ಬೆರಳೆಣಿಕೆಯಷ್ಟು ಜನರಿದ್ದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಬೆರಳೆಣಿಕೆಯಷ್ಟು ಗ್ರಾಮದ ಜನರ ನಡುವೆ ನಡೆಯಿತು. ಇನ್ನು ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಲು ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಇಂತಹ ಮಹತ್ವದ ಕಾರ್ಯಕ್ರಮಗಳು ಸದುಪಯೋಗವಾಗುತ್ತವೆ. ಇಲ್ಲವಾದರೆ ಇಂತಹ ಯೋಜನೆಗಳು ಹಳ್ಳ ಹಿಡಿಯುವುದಂತೂ ಪಕ್ಕಾ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಹುಟ್ಟುಹಬ್ಬದ ದಿನ ಅಂದ್ರೆ ಯಾರಿಗೆ ತಾನೇ ಸಂಭ್ರಮ ಇರೋದಿಲ್ಲ ಹೇಳಿ. ಆ ದಿನದಂದು ಸಾಮಾನ್ಯವಾಗಿ ಹಣವುಳ್ಳವರು ಸ್ನೇಹಿತರು ಸಂಬಂಧಿಕರೊಂದಿಗೆ ಆಡಂಬರದಿಂದ ದೊಡ್ಡ ದೊಡ್ಡ ಹೋಟೆಲ್ ಮಾಲ್ಗಳಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿಕೊಳ್ತಾರೆ. ಆದರೆ ಈತ ಮಾತ್ರ ಸಾಧನೆಯ ಶಿಖರವನ್ನೇರಿದ್ರೂ ಸಹ ಸಾಮಾನ್ಯನಂತೆ ಬಡ ಮಕ್ಕಳೊಡನೆ ಜನ್ಮದಿನವನ್ನು ಆಚರಿಸಿಕೊಂಡು ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಮೂಕಹಳ್ಳಿ ಶಾಲೆಗೆ ಪ್ರಿಂಟರ್ ಮತ್ತು ಮದ್ದಯ್ಯನ ಹುಂಡಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ಟೈ ಬೆಲ್ಟ್ಗಳನ್ನು ವಿತರಿಸಲಾಯಿತು. ಕೋಟಿ ಕೋಟಿ ಸಂಪಾದನೆ ಇದ್ದರೇನು ಪ್ರಯೋಜನ, ಬಡ ಬಲ್ಲಿದರ ಕಷ್ಟಕ್ಕೆ ಬಾರದಿದ್ದ ಮೇಲೆ ಎಂಬ ಮಾತಿಗೆ ತದ್ವಿರುದ್ಧವಾಗಿ ತೆರೆಮರೆಯಲ್ಲಿ ಬಡ ಜನರ ಸೇವೆಯಲ್ಲಿ ತೊಡಗಿರುವ ಗುಂಡ್ಲುಪೇಟೆ ತಾಲೂಕಿನ ಸವಕನಹಳ್ಳಿ ಪಾಳ್ಯ ಗ್ರಾಮದ ಸಾಮಾನ್ಯ ರೈತ ಓದಿನಲ್ಲಿ ಅಗಮ್ಯ ಸಾಧನೆಯನ್ನು ಸಾರಿ ತಾಲೂಕಿನ ಘನತೆಯನ್ನು ಹೆಚ್ಚಿಸಿದ ಯುವ ವಿಜ್ಞಾನಿ ಡಾಕ್ಟರ್ ನವೀನ್ ಮೌರ್ಯ. ಇವರು ತನ್ನ ಜನ್ಮದಿನವನ್ನ ಬಡ ಬಲ್ಲಿದರು ಶಾಲಾ ವಿದ್ಯಾರ್ಥಿಗಳೊಟ್ಟಿಗೆ ಬೆರೆತು ಸಾರ್ಥಕ ದಿನವನ್ನಾಗಿ ಆಚರಿಸಿಕೊಂಡಿದ್ದಾರೆ. ತಾನಿರುವ ಸ್ಟೇಟಸ್ಗೆ ತಕ್ಕಂತೆಯೇ ಆಡಂಬರದಿಂದ ಹುಟ್ಟುಹಬ್ಬ ಆಚರಿಸಿಕೊಳ್ಳಬಹುದಾಗಿದ್ರೂ ಸಹ ತಾನುಟ್ಟಿ ಬೆಳೆದ ತಾಲೂಕಿನಲ್ಲೇ ಜನ್ಮದಿನವನ್ನ ಆಚರಿಸಿಕೊಳ್ಳುತ್ತಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ.
ವಿದೇಶಗಳನ್ನ ಸುತ್ತಿ ತನ್ನ ವೃತ್ತಿಪರತೆಯನ್ನ ಪಸರಿಸಿಕೊಂಡಿರುವ ಡಾಕ್ಟರ್ ನವೀನ್ ಮೌರ್ಯ ಜೀವನದ ಏಳು ಬೀಳುಗಳನ್ನ ಚೆನ್ನಾಗಿಯೇ ಅರ್ಥೈಸಿಕೊಂಡಿದ್ದಾರೆ. ಜ್ಞಾನ ಸಂಪಾದನೆಯನ್ನ ಅಗಾಧವಾಗಿರಿಸಿಕೊಂಡಿರುವ ಡಾಕ್ಟರ್ ನವೀನ್ ಮೌರ್ಯ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಪರ್ಕಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಜ್ಞಾನ ಧನ ಜನರನ್ನ ಸಂಪಾದಿಸಿದ್ದಾರೆ. ಮನುಷ್ಯ ಜ್ಞಾನ ಸಂಪಾದಿಸದೆ ಧನ ಸಂಪಾದಿಸಲು ಸಾಧ್ಯವಿಲ್ಲ. ಸಂಪತ್ತಿಲ್ಲದೆ ದಾನ ಮಾಡಲಾದೀತೆ ಎಂಬ ಮಾತಿನಂತೆ ಎಲ್ಲ ರಂಗದಲ್ಲೂ ಉನ್ನತ ಮಟ್ಟಕ್ಕೇರಿರುವ ಡಾಕ್ಟರ್ ನವೀನ್ ಮೌರ್ಯ ಮಾತ್ರ ತನ್ನ ತಾಲೂಕಿನ ಬಡವರ ಸೇವೆ ಮಾಡುತ್ತಿರುವುದು ಮಾತ್ರ ತೆರೆಮರೆಯ ಸತ್ಯವಾಗಿದೆ. ಆತ್ಮೀಯ ಸ್ನೇಹಿತರೆ, ಏನಿವತ್ತು ನನ್ನ ಒಂದು ಹುಟ್ಟುಹಬ್ಬವನ್ನು ಒಂದು ಸರಳ ರೀತಿಯಲ್ಲಿ ಒಂದು ಸಾಮಾಜಿಕ ಸೇವೆಯ ಮೂಲಕ ಆಚರಿಸ್ಕೊಂಡಿರ್ತಕ್ಕಂಥದ್ದು ನನಗೆ ತುಂಬ ಸಂತಸ ಸಂಗತಿ. ಇವತ್ತು ಹಲವಾರು ಸರ್ಕಾರಿ ಶಾಲೆಗಳಿಗೆ ಬ್ಯಾಗ್ಗಳು, ಟೈ ಬೆಲ್ಟು ಮತ್ತು ಪ್ರಿಂಟರ್ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ನಮ್ಮ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಮತ್ತು ನಮ್ಮ ಸಿ ಎಮ್ ಎಸ್ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಮತ್ತು ಈ ಥರದ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಅಭಿಮಾನಿ ಬಳಗದ ಗೆಳೆಯರು ಎಲ್ಲ ಮಾಡಿರ್ತಕ್ಕಂಥದ್ದು ನಮಗೆ ತುಂಬ ಸಂತಸದ ಸಂಗತಿ. ಈ ನಿಟ್ಟಿನಲ್ಲಿ ನಾನು ತುಂಬ ಸರಳವಾಗಿ ಆಚರಣೆ ಮಾಡ್ಕೊಳ್ಳೋಂಥ ವ್ಯಕ್ತಿ, ಸಮಾಜ ಸೇವೆಯ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತೇಳಿ ಇವತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹಲವಾರು ಒಂದು ಸಾಮಾಜಿಕ ಕಾರ್ಯಗಳನ್ನ ಹಮ್ಮಿಕೊಂಡಿದ್ವಿ. ಇದಕ್ಕೆ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಇನ್ನು ಜನ್ಮದಿನವನ್ನ ವಿಶಿಷ್ಟವಾಗಿ ಆಚರಿಸಿಕೊಳ್ಳಲು ತಾಲೂಕು ಮೂಕಹಳ್ಳಿ ಮತ್ತು ಮದ್ದಯ್ಯನ ಹುಂಡಿ ಗ್ರಾಮದ ಶಾಲಾ ಮಕ್ಕಳಿಗೆ ಪುಸ್ತಕ, ಬ್ಯಾಗ್, ಸಮವಸ್ತ್ರ ವಿತರಿಸುವ ಜೊತೆಗೆ ಶಾಲೆಗೆ ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಪಟ್ಟಣದ ಸಿಎಂಎಸ್ ಅನಾಥಾಲಯದ ಮಕ್ಕಳ ಜೊತೆಗೆ ಜನ್ಮದಿನಾಚರಣೆ ಆಚರಿಸಿಕೊಂಡು ಊಟದ ವ್ಯವಸ್ಥೆ ಮಾಡುವ ಮೂಲಕ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿಯೇ ಉಳಿದ ಡಾಕ್ಟರ್ ನವೀನ್ ಮೌರ್ಯ ಇತರರಿಗೆ ಆದರ್ಶರಾಗಿದ್ದಾರೆ. ಒಂದು ಹುಟ್ಟಿದಬ್ಬ ಅಂದರೆ ಒಂದು ಆಡಂಬರವಾಗಿರ್ಬೋದು ಮನುಷ್ಯನ ಜೀವನದಲ್ಲಿ, ಅದೇನಿಲ್ಲ ಹುಟ್ಟಿದಬ್ಬ ಅಥವಾ ಬರ್ಡೇ ಅಂದರೆ ಕ್ಯಾಲೆಂಡರ್ ಡೇಟ್ಸ್ ಚೇಂಜ್ ಆಗುತ್ತೆ ಮತ್ತು ನಮಗೆ ಗೊತ್ತಿಲ್ಲದಂಗೆ ನಮಗೆ ವಯಸ್ಸಾಗ್ತಾ ಇರ್ತದೆ. ಈ ನಿಟ್ಟಿನಲ್ಲಿ ನಾವು ಬದುಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಒಂದು ಸಮಾಜ ಸೇವೆಯ ಮೂಲಕ ಒಂದು ಹೆಸರನ್ನು ಮಾಡಿ ನಮ್ಮ ಕೈಲಾದಂಥ ಒಂದು ಒಳ್ಳೆಯ ಸೇವೆಯನ್ನು ಸಮಾಜಕ್ಕೆ ವಾಪಸ್ ಕೊಡೋಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ಪಂದಿಸಿದಂಥ ಎಲ್ರಿಗೂ ಕೂಡ ನಾನು ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ತಾನು ಒಬ್ಬ ಮಾತ್ರ ಓದಿನಲ್ಲಿ ಸಾಧನೆ ಮಾಡಿದರೆ ಸಾಲದು, ತಾಲೂಕಿನಲ್ಲಿನ ವಿದ್ಯಾರ್ಥಿಗಳು ಸಹ ಸಾಧನೆಯ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಮಹದಾಸಿಯೊಂದಿಗೆ ಈಗಾಗಲೇ ವಿದ್ಯಾರ್ಜನೆಗೆ ಬೇಕಾದ ಪರಿಕರಗಳ ಕೊರತೆಯನ್ನ ಎದುರಿಸುತ್ತಿರುವ ಶಾಲೆಗಳಿಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುತ್ತಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳನ್ನ ಕುರಿತು ಹಣದಲ್ಲಿ ಬಡತನವಿದ್ರೂ ಸಹ ಓದಿನಲ್ಲಿ ಇರಬಾರದು ಎಂಬ ಪ್ರೋತ್ಸಾಹದ ಮಾತುಗಳನ್ನಾಡಿ ಹುರಿದುಂಬಿಸಿದ್ದಾರೆ. ಶಿವಕುಮಾರ್, ಅಮುಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.